ಸಾರ್ವಜನಿಕರಲ್ಲಿ ಕಣ್ಣಿನ ಜಾಗೃತಿ ಮೂಡಿಸುತ್ತಿರುವುದು ಅತ್ಯಂತ ಅಭಿನಂದನೀಯ ಕೆಲಸ. ಎಲ್ಲರೂ ಕಣ್ಣಿನ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೊಂದಬೇಕು ಎಂದು ಮಾಜಿ ಮೇಯರ್ ಸುವರ್ಣ ಶಂಕರ್ ಹೇಳಿದರು. ಬರ್ತಾರಂತೆ, ನಿಮ್ಗೆ ಅನುಕೂಲ ಆಗ್ಲಿ ಅನ್ನೋದು, ಅದ್ರ ಯಾರಿಗೂ ಆತರ ಆಗೋದು ಬೇಡ. ಎಲ್ಲರ ಕಣ್ಣಿನ ಶಿವಮೊಗ್ಗ ನಗರದ ಶರಾವತಿ ಬಡಾವಣೆಯಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ, ಜೆಸಿಐ ಸಹ್ಯಾದ್ರಿ, ಶ್ರೀ ಸಾಯಿ ಮಹಿಳಾ ಗೃಹ ನಿರ್ಮಾಣ ಸಹಕಾರ ಸಂಘ, ಎಸ್ಕೆ ಡೆವಲಪರ್ ಸಹಯೋಗದೊಂದಿಗೆ ದೃಷ್ಟಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜನರಿಗೆ ಹಾಗೂ ವಯೋವೃದ್ಧರಿಗೆ ಕಣ್ಣಿನ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಹಾಗೂ ನೇತ್ರ ತಪಾಸಣೆಯಿಂದ ತುಂಬಾ ಅನುಕೂಲವಾಗ್ತಿದೆ. ಶಿಬಿರದಲ್ಲಿ ನೇತ್ರ ತಪಾಸಣೆ ಮಾಡಿಸಿಕೊಂಡು ಕಣ್ಣಿನ ಪೊರೆ ಇರುವವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡುತ್ತಿರುವುದು ಶ್ಲಾಘನೀಯ ಕೆಲಸ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುವುದು ನಮ್ಮ ಉದ್ದೇಶವಾಗಿದೆ. ಇದರ ಪ್ರಯೋಜನವನ್ನ ಶರಾವತಿ ನಗರದ ಎಲ್ಲ ನಿವಾಸಿಗಳು ಪಡೆದುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಮಂಜುನಾಥ್ ಕದಂ, ರೋಟರಿ ಜಿ ವಿಜಯ್ ಕುಮಾರ್, ಸುಮತಿ ಕುಮಾರಸ್ವಾಮಿ, ಕನ್ಯಾಕುಮಾರಿ ಸತೀಶ್ ಚಂದ್ರ, ವಸಂತ್ ಹೋಬಳಿದಾರ್, ಕುಮಾರಸ್ವಾಮಿ, ಮಲ್ಲಿಕಾರ್ಜುನ ಕಾನೂರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ನಿಮ್ಗೆ ಅನುಕೂಲ ಆಗ್ಲಿ ಅನ್ನೋದು, ಅದ್ರ ಯಾರಿಗೂ ಆತರ ಆಗೋದು ಬೇಡ. ಎಲ್ಲರ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಲಿ ಅಂತ ಹೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಆರೋಗ್ಯವನ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಈಗ ಕೊರೋನಾ ಕಾಲ, ಕೊರೋನಾ ಬಂದು 2 ವರ್ಷದಿಂದ ತುಂಬಾ ತತ್ತರಿಸಿದೆ ಸಮಾಜ. ಇಡೀ ಪ್ರಪಂಚದಲ್ಲಿ ಕೊರೋನಾ ಇರುವಂತದ್ದು, ಹಾಗಾಗಿ ಅದನ್ನ ನಿವಾರಣೆ ಮಾಡೋದಕ್ಕೆ ತುಂಬಾ ಕಷ್ಟನು ಕೊಡ್ತಿದೆ. ಈಗೇನೋ ಓಮಿಕ್ರಾನ್ ಅಂತ ಅನ್ನುವಂತ ಕಾಲನು ಕೂಡ ಬರ್ತಾ ಇದೆ. ಅದು ಕೂಡ ನಾವು ಸೇಫ್ಟಿ ಆಗಿರ್ಬೇಕು, ಮಾಸ್ಕ್ ಹಾಕೊಳ್ಳೋದು ಇದ್ದೇ ಇದೆ. ಎಲ್ರು ಕೂಡ ಈಗ 18 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಅದು ಕೂಡ ಕೊಡ್ತಾರೆ ಅಂತ ಹೇಳಿದ್ರು. ಈಗ ದೊಡ್ಡವರೆಲ್ಲರೂ ಕೂಡ 2 ಡೋಸು ವ್ಯಾಕ್ಸಿನ್ ತಗೊಳ್ಬೇಕು ಅನ್ನೋಂಥದ್ದು ಯಾರ್ಯಾರು ತಗೊಂಡಿಲ್ಲ, ನಿಮ್ಮ ಮನೆಗಳಲ್ಲಿ ಯಾರ್ಯಾರು ತಗೊಂಡಿಲ್ಲ ಅವರೆಲ್ಲರೂ ಕೂಡ 18 ವರ್ಷದ ನಂತರ ಇರುವಂತವರಿಗೆ ವ್ಯಾಕ್ಸಿನ್ ತಗೊಳ್ಳಿ. ಒಂದು ಕಾಯಿಲೆಯನ್ನ ಸ್ವಲ್ಪ ಅವಾಯ್ಡ್ ಮಾಡ್ದಂಗಾಗತ್ತೆ. ಹಾಗಾಗಿ ಶ್ರೀ ಸಾಯಿ ಮಹಿಳಾ ಗೃಹ ನಿರ್ಮಾಣ ಸಂಘ ಹಾಗೂ ರೋಟರಿ ಶಿವಮೊಗ್ಗ ಪೂರ್ವ, ಜೆಸಿಐ ಸಹ್ಯಾದ್ರಿ, ಎಸ್ಕೆ ಡೆವಲಪರ್ಸ್ ಸಂಗೀತ ಆಸ್ಪತ್ರೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಇವತ್ತು ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯಿಂದ ಮುಂದೆ ಹೋಗ್ತಾ ಇದೆ. ಅವರು ಎಲ್ಲರಿಗೂ ಕೂಡ ಕಣ್ಣಿನ ಮಾಡಿಸ್ತಾ ಇದೆ. ಸಾಯಿ ಮಹಿಳಾ ಗೃಹ ನಿರ್ಮಾಣ ಸಂಘ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಒಂದು ತುಂಬ ಸಂತೋಷ ಆಗಿದೆ. ಹಲವಾರು ಮಾಡಿದರೆ ನಮ್ಮ ಸೊ ಹಾಗೆ ಜೆ ಸಿ ಐ ಸಹ್ಯಾದ್ರಿ ಇಂದಿನ ಅಧ್ಯಕ್ಷರಾದಂಥ ನಮ್ಮ ಸತೀಶ್ ಚಂದ್ರ ಅವರಿದ್ದಾರೆ, ರೋಟರಿ ಶಿವಮೊಗ್ಗ ಕಾರ್ಯದರ್ಶಿಗಳು ಕೂಡ ಅವರು ಮತ್ತು ಎಸ್ ಕೆ ಡೆವಲಪರ್ಸ್ ಕುಮಾರಸ್ವಾಮಿ ಅವರಿದ್ದಾರೆ. ಸುಮತಿ ಮೇಡಮ್ ಅಂತೂ ಏನಾರೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಹೇಳ್ತಾನೇ ಇರ್ತಾರೆ ನಮ್ಮ ಏರಿಯಾದಲ್ಲಿ ಮಾಡಬೇಕು ಹಾಗೆ ಅಂತ. ಏನೇ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಪೂರ್ಣ ಪರೀಕ್ಷೆ ಮಾಡಿ ಬ್ಲಡ್ ಕೊಡೋದ್ರಿಂದ ನಮ್ಮ ಹುಡುಗ ಗೊತ್ತಿದ್ದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ವ್ಯವಸ್ಥೆ. ಹಾಗಾಗಿ ಅದೊಂದು ವ್ಯವಸ್ಥೆನ ನೀವು ಹೊರಗಡೆ ಪರೀಕ್ಷೆ ಮಾಡಿಸೋಕೆ ಸುಮಾರು 60-70 ರೂಪಾಯಿ ಬರುತ್ತೆ, ಅದನ್ನು ರೋಟರಿಯಿಂದ ಉಚಿತವಾಗಿ ನಾವು ಮಾಡಿಸ್ಕೊಡ್ತೀವಿ. ಬರುವಂಥ ದಿನಗಳಲ್ಲಿ ಆ ಕಾರ್ಯವನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ಕಣ್ಣಿನ ಬಗ್ಗೆ ಜೊತೆಗೆ ಈಗಾಗಲೇ ಬಂದಿದ್ದಾರೆ ಅವರು, ವೈದ್ಯರು ಸಹ ಒಂದು ತಂಡ ಬಂದಿದೆ. ಭಾಳ ವ್ಯವಸ್ಥಿತವಾಗಿ ಐ ದೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ನಿರಂತರವಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ದಾನ ಯಾವ್ದಾದ್ರು ಇದ್ರೆ, ಮೊದಲ ಅನ್ನದಾನ ಅಂತಿದ್ವಿ, ಈಗ ನೇತ್ರದಾನ ಅಂತ ಇವಾಗ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರಪಂಚ ಬದಲಾದ ಹಾಗೆ ನಾವು ಸಹ ಬದಲಾಗಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಸಹ ಪ್ರಪಂಚವನ್ನು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಪ್ರಪಂಚವನ್ನ ನೋಡ್ಬೇಕು ಅಂತ ಅಂತಂದ್ರೆ ನಮಗೆ ನೇತ್ರ ಬಹಳ. ನಮ್ಮ ಮರಣದ ನಂತರ ಕಣ್ಣುಗಳನ್ನು ಆವಾಗಲೇ ಬ್ಲಡ್ ಮಾಡಿಬಿಟ್ಟಿದ್ದೀವಿ.